ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ವೀಕೆಂಡ್ ಸ್ಪೆಷಲ್ ಸಂಡೇ ಟಾಕೀಸ್. ಇವತ್ತು ಸಂಡೇ ಟಾಕೀಸ್ನಲ್ಲಿ ಯಾವ ಸಿನಿಮಾ ಅಂದರೆ ಬಾಕ್ಸ್ ಆಫೀಸ್ ಸುಲ್ತಾನ್ ದಿ ಬಾಸ್ ಅಭಿಮಾನಿಗಳು ತುಂಬ ಕುತೂಹಲದಿಂದ ಕಾಯ್ತಿದ್ದ ರಾಬರ್ಟ್ ಸಿನಿಮಾ. ಆ್ಯಂಡ್ ಒಂದು ವಾರದಿಂದ ನಾನು ಯುವರತ್ನ ಮೂವಿಲಿ ನಿಮಗೆ ಯಾವ ಸಿನಿಮಾ ಬೇಕೋ ನನ್ನ ಕಮೆಂಟಲ್ಲಿ ರಿಪ್ಲೈ ಮಾಡಿ ಅಂತಲೂ ಸಹ ಮೂರು ಸಿನಿಮಾ ಆಪ್ಷನ್ ಕೊಟ್ಟಿದೆ. ಅದರಲ್ಲಿ ಮೂರು ಸಿನಿಮಾಗಳು ಇದ್ವು, ಬಟ್ ಯಾರು ಸಹ ನನ್ನ ಕಮೆಂಟ್ಗೆ ರಿಪ್ಲೈ ಮಾಡಲಿಲ್ಲ. ಓಕೆ, ಆದರೆ ಇವತ್ತು ಮಾತ್ರ ಸಂಡೇ ಟಾಕೀಸ್ನಲ್ಲಿ ರಾಬರ್ಟ್ ಸಿನಿಮಾನೇ. ಅಭಿಮಾನಿಗಳು, ಯಾರು ನೀನು ಪೊಗ್ರು ಮತ್ತು ಹೀರೋನ ತಗೊಂಡಿಲ್ಲ ಅಂತ ಕೇಳೋರಿಗೆ ವಿಡಿಯೋ ಕೊನೆಯಲ್ಲಿ ಉತ್ತರ ಇದೆ. ತಪ್ಪದಲ್ಲೇ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ ಗುರು, ವಿಡಿಯೋನ ಪೂರ್ತಿ ನೋಡು. ರಾಬರ್ಟ್ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಾಗೆ ಕೆಟ್ಟವನು ಯಾಕೆ ಒಳ್ಳೆಯವನಾಗ್ತಾನೆ, ಹಾಗೂ ಒಳ್ಳೆಯವನಾಗಿರೋನ ಕೆಣಕಿದ್ರೆ ಏನಾಗುತ್ತೆ, ಮತ್ತು ರಾಬರ್ಟ್ ಮತ್ತೆ ರಾಘವ ಆಗ್ತಾನ ಅಥವಾ ರಾಘವ ಮತ್ತೆ ರಾಬರ್ಟ್ ಆಗ್ತಾನ, ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಸಂಡೇ ಟಾಕೀಸ್. ರಾಬರ್ಟ್ ಕೊರೋನಾ ಟೈಮ್ನಲ್ಲಿ ಬಂದ ಒಂದು ದೊಡ್ಡ ಬಿಗ್ ಮೂವಿ ಅಂತಲೇ ಹೇಳ್ಬೋದು. ರಾಮನ ಮನಸ್ಸಿನ ಗ್ಯಾಂಗ್ಸ್ಟರ್ ಒಬ್ಬ ತನ್ನವರೇ ಶತ್ರು ಆದಾಗ ರಾವಣನಾಗಿ ಸಂಹಾರ ಮಾಡ್ತಾನ, ರಾಬರ್ಟ್ ಸಿನಿಮಾದ ಒನ್ ಲೈನ್ ಸ್ಟೋರಿ. ರಾಬರ್ಟ್ ಒಳ್ಳೆ ಮನಸ್ಸಿನ ಗ್ಯಾಂಗ್ಸ್ಟರ್, ತಿರುಗಿ ಬಿದ್ದರೆ ರಾಮನೂ ಆಗ್ತಾನೆ ರಾವಣನೂ ಆಗ್ತಾನೆ. ಇದರ ಪರಿಣಾಮ ಮದುವೆನೇ ಆಗ್ದಲೇ ಅಪ್ಪ ಅಂತ ಕರೆಸ್ಕೊಳ್ತಾನೆ. ಯಾರನ್ನು ದೇವರಸ್ಥಾನದಲ್ಲಿ ಇಟ್ಟು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೋ ಅವರೇ ಪರಮಶತ್ರುಗಳಾಗ್ತಾರೆ. ಇದೆಲ್ಲ ಏನಂತ ಅರ್ಥ ಆಗಬೇಕಂದ್ರೆ ನೀವು ಈ ಕೂಡಲೇ ರಾಬರ್ಟ್ ಸಿನಿಮಾನ ಅಮೆಝಾನ್ ಪ್ರೈಮ್ನಲ್ಲಿ ನೋಡಬೇಕಾಗುತ್ತೆ, ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್. ರಾಬರ್ಟ್ ಸಿನಿಮಾ ಕತೆ ಬಹುತೇಕ ಉತ್ತರ ಪ್ರದೇಶದ ಲಕ್ನೋದಲ್ಲೇ ನಡೆಯುತ್ತದೆ. ರಾಬರ್ಟ್ ಸಿನಿಮಾದಲ್ಲಿ ಕರ್ನಾಟಕದ ಒಂದೇ ಒಂದು ಜಾಗ ಮಾತ್ರ ಚರ್ಚೆ ಆಗುತ್ತೆ. ಯಾವ್ದಪ್ಪ ಆ ಜಾಗ ಅಂದರೆ ಮಂಗಳೂರು. ಸಿನಿಮಾ ಓಪನಿಂಗಲ್ಲೇ ಹೀರೋ ಮತ್ತು ಅವನ ಮಗ ರಾಮನ ಭಕ್ತರಾಗಿರ್ತಾರೆ. ದರ್ಶನ್ ಅವರು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅದಲ್ಲದೆ ಈ ಸಿನಿಮಾದಲ್ಲಿ ತದಲಾಮ್ ಪಾತ್ರವನ್ನು ಸಹ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂಥ ಸಮಸ್ಯೆ ಇರೋರನ್ನ ನೋಡಿ ನಗಬಾರ್ದು ಅಂತಲೂ ಸಹ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ನಲ್ಲೇ ದರ್ಶನ್ ಅವರು ತದಲು ಮಾತನಾಡುವ ಒಬ್ಬ ಅಡುಗೆ ಭಟ್ಟ, ಶಾಂತಿ ಮತ್ತು ತಾಳ್ಮೆಗೆ ಹೆಸರಾಗಿರ್ತಾರೆ. ದರ್ಶನ್ ಅವರಿಗೆ ನಾಯಕಿಯಾಗಿ ಆಶಾ ಭಟ್ ಅವರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಸಾಂಗ್ಗಳ ವಿಷಯಕ್ಕೆ ಬಂದರೆ ಕಣ್ಣು ಒಡೆಯಕ, ಈ ಸಾಂಗ್ ಈ ಸಿನಿಮಾನ ನೋಡ್ತಿರೋರಿಗೆ ಏನೋ ಒಂಥರ ಫೀಲ್ ಕೊಡ್ತಾರೆ ಬಿಡಿ. ಹಾಸ್ಯದ ವಿಷಯಕ್ಕೆ ಬಂದರೆ ಚಿಕ್ಕಣ್ಣ, ಶಿವರಾಜ್ ಕೇರ್ಪಟ್ಟೆ ಹಾಗೂ ಧರ್ಮಣ್ಣ ಇವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾದಲ್ಲಿ ಹಾಸ್ಯನ ನಮ್ಮ ಕಣ್ಣು ಮುಂದೆ ತೋರಿಸಿದ್ದಾರೆ ನಮ್ಮ ತರುಣ್ ಸುಧೀರ್ ಅವರು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ರಾಬರ್ಟ್ ಯಾಕೆ ರಾಘವಾದ, ರಾಬರ್ಟ್ನ ನಿಜವಾದ ರೂಪವೇನು, ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಸ್ನೇಹಿತನಾಗಿ ಒಂದು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ವಿನೋದ್ ಪ್ರಭಾಕರ್ ಅವರು. ಕೊನೆಯಲ್ಲಿ ಒಳ್ಳೆಯವರಿಂದನೇ ಕೆಟ್ಟವ್ರ ಸಮರಸ ಮಾಡಿಸಲಾಗುವುದು. ಫಸ್ಟ್ ಹಾಫ್ನಲ್ಲೇ ಶುದ್ಧ ಹಾಗೂ ಸ್ವಚ್ಛ ಮನಸ್ಸಿನ ಜೀವನ ನಡೆಸುತ್ತಿದ್ದ ರಾಘವ, ಸೆಕೆಂಡ್ ಹಾಫ್ನಲ್ಲಿ ರಕ್ತಪಾತನೆ ಮಾಡ್ತಾನೆ ರಾಬರ್ಟ್. ಡೈಲಾಗ್ಗಳ ವಿಷಯಕ್ಕೆ ಬಂದ್ರೆ ನಮ್ಮ ಜನರು ಹೆವಿ ಕನೆಕ್ಟ್ ಆಗಿದ್ರು ಸಹ ಅಲ್ಲಿಗೆನೆ ಬಿಡಿ. ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ ಮುಂದೆ ಗೆಲ್ಲೋದು ಗೊತ್ತು. ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕೆಷ್ಟ ಇದೆ, ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ಫೈಟ್ ಸೀನ್ಗಳಲ್ಲಿ ರಾಮ ಲಕ್ಷ್ಮಣ್ ಮಾಸ್ಟರ್ನ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸಿನಿಮಾ ನೋಡಾದ್ಮೇಲೆ ದರ್ಶನ್ ಅವರು ಏನು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಇದು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅವರು ಮಾಡಿರೋ ಪಾತ್ರ, ಆಯ್ಕೆ ಮಾಡಿಕೊಂಡಿರೋ ಕತೆ. ಓಕೆ, ಸನ್ನಿ ಟಾಕೀಸ್ ಎಪಿಸೋಡ್ 2 ಮುಗಿಸೋ ಸಮಯ ಬಂತು. ಮುಂದಿನ ವಾರ ಯಾವ ಮೂವಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾರಿ ಸಾರಿ ಸಾರಿ, ಯಾಕಪ್ಪ ನಾನು ಪೊಗ್ರು ಮತ್ತು ಹೀರೋ ಮೂವಿನ ತಗೊಂಡಿಲ್ಲ ಅಂದರೆ, ಪೊಗ್ರುನ ಉದಯ ಟಿ ವಿಯಲ್ಲಿ ಹಾಗೂ ಹೀರೋನ ಜೀ ಕನ್ನಡದಲ್ಲಿ ಆಲ್ರೆಡಿ ಹಾಕಿದ್ರು. ಅದಕ್ಕಾಗಿ ನಾನು ಇವೆರಡು ಮೂವಿನ ತಗೊಂಡಿಲ್ಲ, ಅದಕ್ಕಾಗಿ ನಾನು ರಾಬರ್ಟ್ ಮೂವಿನ ತಗೊಂಡಿದ್ದು.